ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಎಲ್ರಿಗೂ ಹಾಗೂ ಸಬ್ಸ್ಕ್ರೈಬರ್ಸ್ ಎಲ್ರಿಗೂ ಬಿಗ್ ಹಾಯ್. ಹಾಗೆ ನಾನು ಪಾರ್ಟ್ ಟೂ ಕಂಟಿನ್ಯೂ ಆಗತ್ತಂತ ಹೇಳಿದ್ದೆ. ಸೊ ಪಾರ್ಟ್ ಟೂ ಅಲ್ಲಿ ನಿಮಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ದೊಡ್ಡದಾದ ಓತಿ ಕ್ಯಾತ ಇದೆ. ಹಾಗೆಯೇ ಬೆಕ್ಗಳನ್ನು ಬಿಟ್ಟು ಹೋಗಿದ್ದಾರೆ, ಅಡಾಪ್ಟೇಷನ್ ಕೊಟ್ಟು ಹೋಗಿದ್ದಾರೆ ಔಟ್ ಆಫ್ ಸ್ಟೇಟಿಂದ ಎಲ್ಲ. ಹಾಗೆಯೇ ಕಾಲು ಮುರ್ಕೊಂಡಿರೋ ಬೆಕ್ಗಳು, ಇನ್ನೂ ಅನೇಕ ಡಿಸೀಸ್ ಬಂದಿರೋ ಬೆಕ್ಗಳು ಸಹ ಇವೆ. ಹಾಗೆ ಇನ್ನೂ ಅನೇಕ ರೀತಿಯ ಪಕ್ಷಿಗಳಿವೆ, ಅಂದರೆ ಗಿಳಿಗಳಾಗಿರ್ಬೋದು, ಹಾಗೆ ಕಾಕ್ಟೇಲ್ ಆಗಿರ್ಬೋದು, ಇವನ್ನೆಲ್ಲ ಅಡಾಪ್ಟೇಷನ್ಗೆ ಕೊಟ್ಟು ಹೋಗಿದ್ದಾರೆ. ಸೊ ಅದೆಲ್ಲ ಯಾವ ರೀತಿ ಇದೆ ಅಂತ ನೋಡ್ಕೊಂಡು ಬರೋಣ. ಇದು ಓತಿ ಕಟ್ಟ ಹೇಳ್ತಾರಲ್ಲ, ಓತಿ ಕಟ್ತಾರನ್ನೇ ಇದು. ಇದು ಆಕ್ಚುಲಿ ಇಲ್ಲಿ ದೊಡ್ಡ ಸೈಜ್ ಆಗುತ್ತೆ, ಅಮೆಝಾನ್ ಫಾರೆಸ್ಟ್ ಅಲ್ಲಿ ದೊಡ್ಡ ಸೈಜ್ ಆಗುತ್ತೆ. ಓಕೆ, ಇಲ್ಲ ಇಲ್ಲ, ನಾನ್ ಪಾಯ್ಸನಸ್ ಇದೆಲ್ಲ. ಇದು ಯಾರು ಬೇಕಾದ್ರೂ ಮನೇಲಿ ಇಟ್ಕೊಂಡು ಸಾಕಬಹುದು. ಇದು ಇದು ಆರಾಮಾಗಿ ಮನುಷ್ಯನ ಜೊತೆಗೆ ಆರಾಮಾಗಿ ಹ್ಯೂಮನ್ ಜೊತೆ. ಓಕೆ, ಅವ ನನ್ನ ಜೊತೆಗೆ ಇರೋದ್ರೂ ಭಾರಿ ಇಷ್ಟ ಅವನು. ಇಲ್ಲಿರೋ ಪ್ರತಿಯೊಂದು ಪೆಟ್ಗಳ ಜೊತೆ ಆಟ ಆಡೋದಾಗಲಿ ಅಥವಾ ನೋಡೋದಾಗಲಿ ತುಂಬ ಖುಷಿ ಅನಿಸುತ್ತೆ. ತುಂಬ ಇನ್ನೋಸೆಂಟ್ ಆಗಿದೆ ಪ್ರತಿಯೊಂದು ಕೂಡ. ಏನು ಮಾಡಲ್ಲ, ಏನು ಏನು ಮಾಡಲ್ಲ, ಅದು ತೆಗಿತೀನಿ. ಇದು ತುಂಬಾ ದೊಡ್ಡದಾಗಿ ಇದೆ, ಹಾಗೆ ಕ್ಯೂಟಾಗಿ ಇದೆ. ಅಮೆಝಾನ್ ಫಾರೆಸ್ಟಲ್ಲಿ ಇರೋದಂತೆ ಇದು, ಡಾಕ್ಟರ್ ಹೇಳ್ತಾ ಇದ್ರು. ಸೊ ಸೇಮ್ ಇದು ಮುಟ್ಟಿದರೆ ಮ್ಯಾಟ್ ಫಿನಿಶ್ ಥರ ಅನಿಸುತ್ತೆ. ಇಲ್ಲಿರೋ ಪ್ರಾಣಿಗಳಾಗಲಿ ಪಕ್ಷಿಗಳಾಗಲಿ ಪೆಟ್ಗಳಾಗಿರೋದ್ರಿಂದ ತುಂಬಾ ಇನ್ನೋಸೆನ್ಸ್ ತುಂಬಿಕೊಂಡಿದೆ. ಇವಾಗ ಇವನಿಗೆ 7 ಇಯರ್ಸ್ ಆಯಿತು, 5 ಫೀಟ್ ಇದ್ದಾನೆ, 7 ಫೀಟ್ ವರೆಗೂ ಆಗುತ್ತೆ. ಹೌದಾ, ಈಗ ಬರ್ತಾ ಇರೋ ಇಗ್ವಾನಗಳು ಅಷ್ಟೊಂದು ಗ್ರೋತ್ ಆಗ್ತಾ ಇಲ್ಲ. ಇದು ಊಟ ಹಾಕೋ ಟೈಮ್ ಹಾಕಿದ್ರ ಸರ್ ಊಟ ಎಲ್ಲ? ಹಾಗೇನೆ ಇಲ್ಲಿರೋ ಪ್ರತಿಯೊಂದು ಪ್ರಾಣಿಗಳಿಗಾಗಲಿ ಪಕ್ಷಿಗಳಿಗಾಗಲಿ ಡಾಕ್ಟರ್ ಕರೆಕ್ಟಾಗಿ ಫೆಸಿಲಿಟೀಸನ್ನು ಕಲ್ಪಿಸಿ ಕೊಟ್ಟಿದ್ದಾರೆ. ಹಾಗೆಯೇ ಯಾವ್ಯಾವ ಪಕ್ಷಿಗಳಿಗೆ ಎಷ್ಟು ಟೈಮ್ ಊಟ ಬೇಕು, ಪ್ರಾಣಿಗಳಿಗೆ ಎಷ್ಟು ಟೈಮ್ ಊಟ ಬೇಕು, ಎಲ್ಲದಕ್ಕೂ ಕರೆಕ್ಟಾಗಿ ಮಾಡಿ ಹಾಕ್ತಾರೆ. ಹಾಗೆಯೇ ಒಳಗೆ ಇನ್ನೂ 2 ಓತಿ ಕ್ಯಾತ ಇದೆ. ಇಲ್ಲಿರೋ ಪ್ರತಿಯೊಂದು ಪ್ರಾಣಿಗಳಾಗಲಿ ಪಕ್ಷಿಗಳಾಗಲಿ ಡಾಕ್ಟರ್ ಆಶ್ರಯದಲ್ಲಿ ತುಂಬಾ ಖುಷಿಯಾಗಿ ಇವೆ. ಹಾಗೆಯೇ ಇಲ್ಲಿರೋದು ಬೆಕ್ಕುಗಳ ಸೆಕ್ಷನ್, ಅಂದರೆ ಹೊಸದಾಗಿ ಮಾಡಿರೋದು ಇದು. ಈ ಬೆಕ್ಕಿಗೆ ಕಣ್ಣಲ್ಲಿ ತುಂಬಾ ಹುಳುಗಳಾಗಿತ್ತಂತೆ ಫಸ್ಟ್ ಬಂದಾಗ. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ಇವಾಗ ಕ್ಯೂರ್ ಮಾಡಿದ್ದಾರೆ. ಅವನು ಲಿಯೋ, ಅವನು ಲಿಯೋ, ಲಾರಾ ಲಿಲ್ಲಿ, ಲಾರಾನ್ ಮಗಳು. ಹೌದಾ, ಲಿಲ್ಲಿ ಅಂತೆ. ಹಲೋ ಲಿಲ್ಲಿ, ಎಷ್ಟು ಡಿಫ್ರೆಂಟ್ ಆಗಿದೆ ಸರ್ ನಿಮ್ಮ ಹತ್ರ. ಮೇಲ್ ನೋಡ್ ಅವ್ನು ಕರಿತಾ ಇದೆ. ಇದು ಕಂಫರ್ಟಬಲ್ ಇರುತ್ತೋ ಸರ್ ಇದಕ್ಕೆ? ಹೌದಾ, ಅವ್ರಿಗೆ ಒಂಥರ ಮೈಗೆಲ್ಲ ಒಂಥರ ಎಕ್ಸರ್ಸೈಸ್ ಆದಂಗೆ. ಹೌದಲ್ಲ, ಅವ್ರಿಗೆಲ್ಲ ಕಡೆಯಿಂದ ಗಾಳಿ ಬೀಸುತ್ತೆ. ಅವ್ರಿಗೆ ಇಲ್ಲ, ಅವ್ರಿಗೆ ಇದು ಕ್ಯಾಟ್ ಫುಡ್ ಅನ್ನ ಕೊಡ್ತಾರೆ, ವಿಸ್ಕಸ್ ತರ. ಬೆಳಿಗ್ಗೆ ರೈಸ್ ಮತ್ತೆ ವಿಸ್ಕಸ್ ಅನ್ನ ಪೌಡರ್ ಮಾಡ್ಕೊಡ್ತೇನೆ. ಹೌದಾ, ನೈಟ್ ಅಲ್ಲಿ ಡೈರೆಕ್ಟ್ ವಿಸ್ಕಸ್. ಅದೇ ಫುಡ್ ಅವ್ರಿಗೆ, ಮತ್ತೆ ಡೈಟ್ ಮತ್ತೆ ಬೇರೆ ಏನು ಕೊಡಲ್ಲ. ಓಕೆ ಓಕೆ, ನೀರು ನಮ್ದು ಸ್ಪೆಷಲ್. ಈಗ ಕೊಟ್ಟೋರು ಎಡಕ್ಷನ್ ಕೊಟ್ಟೋರು ಇರ್ತಲ್ಲ, ಡೋರ್ ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ಅವ್ರನ್ನೆಲ್ಲ ಹಿಡ್ಕೊಂಡು ಆಟ ಆಡಿ ಮತ್ತಲ್ಲೇ. ಓಕೆ ಓಕೆ, ಅಂದ್ರೆ ಅವ್ರಿಗೂ ಒಂದು ಖುಷಿ ಇರುತ್ತೆ ಅಲ್ವಾ? ಹೌದೌದು.
ನೋಡಿ ಇಲ್ಲಿರೋ ಬೆಕ್ಕುಗಳು ಎಷ್ಟು ಖುಷಿಯಿಂದ ಆಟ ಆಡತ್ತೆ ಅಂತ ನಮಗೂ ಕೂಡ ತುಂಬಾ ಖುಷಿಯಾಗತ್ತೆ. ಹಾಗೆಯೇ ಡಾಕ್ಟರ್ ಹೇಳ್ತಾ ಇದ್ರು ಇಲ್ಲಿರೋ ಕೆಲವು ಬೆಕ್ಕುಗಳಿಗೆ ನ್ಯೂಮೋನಿಯಾ ಇತ್ತಂತೆ, ಕಿಡ್ನಿ ಸ್ಟೋನ್ ಕೂಡ ಇತ್ತಂತೆ. ಸೊ ಅದೆಲ್ಲ ಕ್ಯೂರ್ ಆಗಿ ಇವಾಗ ಹೆಲ್ದಿಯಾಗಿ ಇವೆ. ಹಾಗೆಯೇ ಇಲ್ಲಿ ಈ ಕಡೆ ಬಂದರೆ ಇನ್ನೂ ಕಲರ್ಫುಲ್ ಆದ ಗಿಳಿಗಳಿವೆ. ಎಷ್ಟು ಖುಷಿಯಾಗತ್ತೆ ಇದನ್ನು ನೋಡೋಕ್ಕೆ ಅಲ್ಲ. ಹಾಗೆಯೇ ಇಲ್ಲಿರೋದು ಎರಡು ಆಸ್ಟ್ರಿಚ್. ತುಂಬಾ ಖುಷಿಯಾಗತ್ತೆ ನೋಡೋಕ್ಕೆ. ಎರಡು ಮುಖ ನೋಡಿದರೆ ಚಿಕ್ಕ ಮಕ್ಕಳ ಮುಖ ನೋಡಿದಾಗೆ ಆಗುತ್ತೆ. ಸೊ ತುಂಬಾ ಕ್ಯೂಟ್ನೆಸ್ ತುಂಬಿಕೊಂಡಿದೆ. ಸೊ ಇದು ಕೂಡ ಅಷ್ಟೇ, ಇದರಲ್ಲಿ ಒಂದಕ್ಕೆ ಹುಷಾರಿರಲಿಲ್ಲ, ಇವಾಗ ಪರವಾಗಿಲ್ಲ, ತುಂಬಾ ಚೆನ್ನಾಗಿದೆ ಇವಾಗ ಎರಡು ಕೂಡ. ಹಾಗೆಯೇ ಇವುಗಳನ್ನು ನೋಡಿದ್ರಂತೂ ತುಂಬಾ ಖುಷಿಯಾಗುತ್ತೆ. ಒಂಥರ ಎನರ್ಜಿಯಿಂದ ಆ್ಯಕ್ಟಿವ್ ಆಗಿ ಇದೆ, ಯಾರಾದರೂ ಬಂದರೆ ಸಾಕು ಸೊ ಎಲ್ಲ ಮರಿಗಳು ಓಡ್ಬಂದ್ಬಿಡತ್ತೆ. ಇದನ್ನು ಹಿಡ್ಕೊಳಕ್ಕೆ ಹೋಗ್ಬೇಕಂದ್ರೆ ತುಂಬ ಕಷ್ಟ ಇದೆ, ಯಾಕಂದ್ರೆ ಒಂದ್ರಿಗಿಂತ ಒಂದು ಆಕ್ಟಿವ್ ಆಗಿದೆ, ಸಿಗೋದೇ ಇಲ್ಲ ಕೈಗೆ. ಹಾಗೇನೆ ಈ ನಾಯಿಗೂ ಕೂಡ ಯಾವುದೋ ರೋಗ ಬಂದಿತ್ತಂತೆ, ಇವಾಗ ಕ್ಯೂರ್ ಆಗಿದೆ. ಹಾಗೆಯೇ ಹೇಳಬೇಕಂದ್ರೆ ಡಾಕ್ಟರ್ ರಾಜೇಂದ್ರ ಅವ್ರ ಬಗ್ಗೆ ನನಗೆ ತುಂಬ ಪ್ರೌಡ್ ಅನಿಸುತ್ತೆ. ಯಾಕಂದರೆ ಈ ರೀತಿಯಾದ ಅನಾಥ ಪ್ರಾಣಿಗಳನ್ನು ತಂದು ಸಾಕಿ ಅದಕ್ಕೆ ಕೇರ್ ಮಾಡಿ ಹಾಗೆಯೇ ಟ್ರೀಟ್ಮೆಂಟ್ ಮಾಡಿ ಮಾಡ್ತಿರೋದು ತುಂಬ ಖುಷಿ ಅನಿಸುತ್ತೆ. ಗೌರ್ಮೆಂಟಿಂದ ಯಾವುದೇ ರೀತಿಯ ಸೌಲಭ್ಯ ಬರ್ತಾ ಇಲ್ಲ, ಬಟ್ ಕೆಲವೊಂದು ಪ್ರೈವೇಟ್ ಕಂಪನಿ ಅಂದರೆ ಪ್ರೈವೇಟ್ ಬ್ಯಾಂಕ್ಗಳಾಗಿರ್ಬೋದು, ಕೆಲವೊಬ್ಬರು ದಾನಿಗಳು ಕೂಡ ತಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡ್ತಾ ಇದ್ದಾರೆ. ಹಾಗೆ ಡಾಕ್ಟರ್ ಇನ್ನೊಂದು ಕೂಡ ಹೇಳ್ತಾ ಇದ್ರು, ಯಾರೆಲ್ಲ ಇದಕ್ಕೆ ದಾನ ಮಾಡಿದರೆ ಅವರಿಗೆಲ್ಲ ತುಂಬ ಒಳ್ಳೆಯದಾಗಿದೆ ಅಂತ. ನಿಜ ಅಲ್ವಾ, ಈ ರೀತಿಯಾದ ಒಳ್ಳೆ ಕೆಲಸಕ್ಕೆ ನಾವು ಕೈ ಜೋಡಿಸಿದರೆ ನಮಗೆ ದೇವರು ಕೂಡ ಹರಿಸ್ತಾನೆ, ಹಾಗೆ ಈ ಪ್ರಾಣಿಗಳು ಕೂಡ ಹರಿಸುತ್ತೆ. ತುಂಬ ಖುಷಿ ಅನಿಸುತ್ತೆ, ಯಾಕಂದರೆ ಇಲ್ಲಿರೋದು ಯಾವುದು ನಾರ್ಮಲ್ ಪ್ರಾಣಿಗಳಲ್ಲ, ಎಲ್ಲ ಅನಾಥವಾಗಿರೋ ಪ್ರಾಣಿಗಳು, ಹಾಗೆಯೇ ಡಿಸೀಸ್ ಬಂದಿರೋ ಪ್ರಾಣಿಗಳು. ಸೊ ನಾವೇನಾದರೂ ಹೆಲ್ಪ್ ಮಾಡಿದರೆ ನಮಗೂ ಕೂಡ ಖುಷಿಯಾಗತ್ತೆ ಅಲ್ವಾ. ಸೊ ನಾವು ಅಷ್ಟೇ ನಮ್ಮ ಕೈಲಾದಷ್ಟು ಹೆಲ್ಪನ್ನು ಮಾಡಿದ್ವಿ. ಇನ್ನೂ ಅಂದ್ಕೊಂಡಿದ್ವಿ ಅಟ್ಲೀಸ್ಟ್ 15 ಡೇಸ್ಗೆ ಒಂದ್ಸಲ ಹೋಗಬೇಕು, ಮಂತ್ಲಿ ಒಂದ್ಸಲ ಹೋಗಬೇಕು. ದುಡ್ಡು ಕೊಡೋಕ್ಕಾಗಿಲ್ಲ ಅಂದರೂ ಅಟ್ಲೀಸ್ಟ್ ಅಕ್ಕಿ ಏನಾದರೂ ಕೊಡ್ಬೋದು, ಇಲ್ಲಾದರೆ ಉಳಿದ ಸ್ಟಫ್ಗಳು ಏನೇನು ಬೇಕಾಗತ್ತೆ ಅದು ಅಥವಾ ವೆಜಿಟೇಬಲ್ಸನ್ನು ಕೊಡ್ಬೋದು. ವೆಜಿಟೇಬಲ್ಸ್ ಕೊಟ್ಟರು ಅಷ್ಟೇ ಯೂಸ್ ಆಗುತ್ತೆ, ಯಾಕಂದರೆ ಅಲ್ಲಿರೋ ಮೊಲಗಳಿಗಿರ್ಬೋದು, ಆಸ್ಟ್ರಿಚ್ಗಿರ್ಬೋದು, ಹಾಗೆ ಗಿಳಿಗಳಿಗಿರ್ಬೋದು, ಇನ್ನೂ ಅನೇಕ ಪಕ್ಷಿಗಳಿಗೆ ಪ್ರಾಣಿಗಳಿಗೆ ವೆಜಿಟೇಬಲ್ಸನ್ನು ಕೊಡ್ತಾರೆ. ಹಾಗೆಯೇ ರೈಸ್ ಕೊಟ್ಟರು ಕೂಡ ತುಂಬಾ ಹೆಲ್ಪ್ ಆಗುತ್ತೆ, ಯಾಕಂದರೆ ಅಲ್ಲಿರೋ ಆಲ್ಮೋಸ್ಟಾಗಿ ಎಲ್ಲ ಪ್ರಾಣಿಗಳಿಗೂ 25-30 ಕೆಜಿ ಅಕ್ಕಿನಾದರೂ ಬೇಕು ಡೈಲಿ, ಯಾಕಂದರೆ 3 ಟೈಮ್ ಊಟನ ಹಾಕ್ತಾರೆ, ಬೆಳಿಗ್ಗೆ ಮಧ್ಯಾಹ್ನ ಮತ್ತು ನೈಟು. ಸೊ ಅದನ್ನು ಕೊಟ್ಟರೆ ಅದು ಕೂಡ ಅಟ್ಲೀಸ್ಟ್ ಹೆಲ್ಪ್ ಆಗುತ್ತೆ. ದುಡ್ಡಿಲ್ಲ ಅನ್ನೋರು ಈ ರೀತಿಯಾಗಿ ಅಲ್ಟರ್ನೇಟ್ ಆಗಿ ಹೆಲ್ಪ್ ಮಾಡ್ಬೋದು, ಬಟ್ ದುಡ್ಡಿಂದ ಹೆಲ್ಪ್ ಮಾಡಬೇಕಂತಿರೋರು ದಯವಿಟ್ಟು ಹೆಲ್ಪ್ ಮಾಡಿ. ಯಾಕಂದರೆ 3 ಹೊತ್ತು ಇಲ್ಲಿರುವ ಅನಾಥ ಪ್ರಾಣಿಗಳಿಗೆ ಎಷ್ಟೊಂದು ಫುಡ್ ಬೇಕಾಗತ್ತೆ, ಹಾಗೆಯೇ ಕೆಲವೊಂದ್ಸಲ ಟ್ರೀಟ್ಮೆಂಟ್ ಬೇಕಾಗತ್ತೆ, ಮತ್ತು ಕೆಲವೊಂದ್ಸಲ ವಿಸ್ಕಸ್ ಅದೆಲ್ಲಕ್ಕೂ ಅಮೌಂಟ್ ಬೇಕಾಗತ್ತೆ. ಸೊ ದಯವಿಟ್ಟು ನಿಮ್ಮ ಕೈಯಲ್ಲಿ ಎಷ್ಟಾಗತ್ತೆ ಅಷ್ಟನ್ನು ಹೆಲ್ಪನ್ನು ಮಾಡಿ. ಒಬ್ಬೊಬ್ಬರು ಕೂಡ ಸ್ವಲ್ಪ ಅಮೌಂಟನ್ನು ಹಾಕಿದರೆ ಸಾಕು, ಯಾಕಂದರೆ ಹನಿ ಹನಿ ಕೂಡಿದ್ರೆ ಹಳ್ಳ ಅಂತಾರೆ, ಅದೇ ಹ್ಯೂಜ್ ಅಮೌಂಟಾಗಿ ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ. ಈ ಪ್ಲಾನೆಟ್ಗೆ 4-5 ಲಕ್ಷ ತನಕ ಪೇ ಮಾಡಿದ್ದಾರೆ ದಾನಿಗಳು, ಅವ್ರ ಬೋರ್ಡನ್ನು ಕೂಡ ಹಾಕಿದ್ದಾರೆ. ಸೊ ನೀವು ಒಂದ್ಸಲ ಬಂದು ವಿಸಿಟ್ ಮಾಡಿ, ನಿಜವಾಗೂ ಈ ಪ್ರಾಣಿಗಳನ್ನು ನೋಡ್ತಾ ಇದ್ರೆ ನಿಮ್ಮ ಹೃದಯನೂ ಕೂಡ ಕರಗತ್ತೆ. ಸೊ ನೋಡಿದ್ರಲ್ವ ಯಾವ ರೀತಿಯಾಗಿ ಇತ್ತು ಅಂತ. ಇದೆಲ್ಲವನ್ನು ಡಾಕ್ಟರ್ ರಾಜೇಂದ್ರ ಅವರು ಒಬ್ಬರೇ ಮೇಂಟೈನ್ ಮಾಡ್ತಾರೆ, ಹಾಗೆ ಕೇರ್ ಮಾಡ್ತಾರೆ. ಸೊ ನಿಮ್ಮಿಂದ ಏನಾದರೂ ಸಹಾಯ ಆದರೆ ದಯವಿಟ್ಟು ಹೆಲ್ಪ್ ಮಾಡಿ. ಇವತ್ತು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡಾಕ್ಟರ್ ನಂಬರನ್ನು ಹಾಕಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಪೇ ಮಾಡ್ಬೋದು. ಸೊ ಪಾರ್ಟ್ 3 ದಯವಿಟ್ಟು ಮಿಸ್ ಮಾಡಬೇಡಿ, ತುಂಬ ಚೆನ್ನಾಗಿದೆ. ಯಾಕಂದರೆ ಯಾವ್ಯಾವ ಪ್ರಾಣಿಗಳಿಗೆ ಯಾವ್ಯಾವ ರೀತಿಯ ಫುಡ್ಡನ್ನು ಕೊಡ್ತಾರೆ, ಹಾಗೆ ಟ್ರೀಟ್ಮೆಂಟನ್ನು ಕೊಡ್ತಾರೆ, ಚಿಕ್ಕ ಪಕ್ಷಿಗಳಿಗೆ ಹಾಗೆ ಪ್ರಾಣಿಗಳಿಗೆಲ್ಲ ಯಾವ ರೀತಿ ಫೀಡ್ ಮಾಡೋದು, ಫುಡ್ಡನ್ನು ಯಾವ ರೀತಿ ಕೊಡ್ತಾರೆ, ಎಲ್ಲರೂ ಇದೆ ಅದರಲ್ಲಿ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.